बागल याक हाकिद्रो नन हेळबिट्टु हाकिद्र नानु निन जोतेल्ली इद्दीनि ताने अदल्ल री मत्ते अवरु कोपदल्लि बागल हाकिदारे नम्म काव्यंगू मूगिन तुतिले कोप इरुत्ते हीगे इवरिब्बर मध्य जगळ आगि आ जगळ एल्लिगे होगि मुट्टुत्तो अकस्मात् कोपदल्लि अळियंद्रु काव्यन केन्निगे होडेदु बिट्रे चिच्चे इष्टु केट्ट योचने माड्तीय नीनु हेंडति मेले कई माडोवनु कैलाग्दोवनु नम्म अळियंद्र अंतवरल्ल ನೀನು ಹೀಗೆ ಮಾತು ಮುಂದುವರಿಸಿದ್ರೆ ನಿನ್ನ ಕೆನ್ನೆಗೆ ಬಾರಿಸಬೇಕಾಗುತ್ತೆ. ಅಲ್ಲಿ ಒಪ್ಕೊಂಡ್ರಾ ಏನಂತ? ನೀವು ಕೈಲಾಗ್ದಿರೋರು ಅಂತ. ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಪ್ರಭು. ನಾನು ಯಾವತ್ತಾದ್ರೂ ನಿನ್ನ ಮೇಲೆ ಕೈ ಮಾಡಿದ್ದೀನಾ? ಮಾಡ್ತೀನಿ. ಅಷ್ಟು ಧೈರ್ಯ ನಿಮಗಿಲ್ಲ ಬಿಡಿ. ಈಗ ನಮ್ಮ ವಿಷಯ ಬಿಡಿ. ಅಲ್ಲಿ ಹೋಗಿ ಮಾತಾಡಿಸಿ ಏನಾಗ್ತಿದೆ ಅಂತ ನೋಡೋಣ. ಇಂಥ ಟೈಮಲ್ಲಿ ಡಿಸ್ಟರ್ಬ್ ಮಾಡೋದು ಸರಿಯಲ್ಲ. ಅವ್ರ ಪಾಡನ್ನು ಮಾತಾಡ್ಕೊಂಡು ಅವರೇ ಸಾಲು ಮಾಡ್ಕೊಂಡು ಹೊರಗಡೆ ಬರಲಿ. ನೀನು ಸುಮ್ಮನೆ ಬಾ. ಅಲ್ಲ ಪ್ರೇಮು ಪ್ರೇಮು ಬಾಗ್ಲೆ ಯಾಕೆ ಹಾಕಿದ್ರಿ? ನಾನು ಮಾತಾಡ್ತಾನೆ ಇದ್ದೀನಿ, ನಿನ್ನ ಪಾಡಿಗೆ ನೀನು ಹೋಗ್ತಾ ಇದ್ರೆ ನೋಡ್ಕೊಂಡು ಸುಮ್ಮನಿರ್ಬೇಕಾ? ಜೀವನದಲ್ಲಿ ಕೋಪ ಎಲ್ಲದಕ್ಕೂ ಸೊಲ್ಯೂಷನ್ ಅಲ್ಲ ಕಾವ್ಯ. ಸ್ವಲ್ಪ ಅದು ತಾಳ್ಮೆ ಅನ್ನೋದನ್ನ ಇಟ್ಕೋ. ಈಗ ನಾನು ಹೇಳಿದ್ದನ್ನ ಕರೆಕ್ಟಾಗಿ ಕೇಳಿಸ್ಕೊ. ಏನು ನನ್ನನ್ನು ಹೆದರಿಸ್ತಾ ಇದ್ದೀರಾ? ನೀನು ಹೆದರಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಆ್ಯಂಡ್ ಆಲ್ಸೋ ಎಲ್ಲ ವಿಷಯದಲ್ಲೂ ತುಂಬ ಚೆನ್ನಾಗಿ ಅಪಾರ್ಥ ಮಾಡ್ಕೊಂತೀಯ ಅಂತನೂ ಗೊತ್ತು. ಏನು ಹಾಗೆ ದೊಡ್ಡ ದೊಡ್ಡ ಕಂಡುಬಿಟ್ಬಿಟ್ರೆ ನಾನು ಹೆದರ್ಕೋತೀನಿ ಅಂದ್ಕೊಂಡಿದ್ಯಾ? ಎಲ್ಲರ ದೃಷ್ಟಿಲೂ ಕಾವ್ಯ ಅಂದ್ರೆ ಬರೀ ಕೋಪಿಷ್ಟೇ, ಹಠವಾದಿ, ಜಗಳಗಂಟೆ ಅಂತ ಅನ್ಸಬಾರ್ದು. ಇನ್ ಮುಂದೆ ಕಾವ್ಯ ಅಂದ್ರೆ ಬುದ್ಧಿವಂತೆ, ತಿಳುವಳಿಕೆ ಇರೋಳು, ಪ್ರಪಂಚದ ಜ್ಞಾನ ಇರೋಳು, ಅಂಡ್ ಅಟ್ ದ ಸೇಮ್ ಟೈಮ್ ಆಫೀಸ್ ಕೆಲಸಗಳು ನಿಭಾಯಿಸೋ ಶಕ್ತಿ ಇರೋಳು ಅಂತ ಅನ್ಕೋಬೇಕು ಅಂತಾನೆ ಅಮ್ಮ ನಿಂಗೆ ಆಫೀಸ್ ಕೆಲಸಗಳನ್ನ ವಹಿಸಿದ್ದು. ನೋಡಿ ಸಿದ್ಧಾರ್ಥ ಅವ್ರೆ, ನೀವು ಮತ್ತೆ ಮತ್ತೆ ಆ ವಿಷಯದ ಬಗ್ಗೆ ಮಾತಾಡ್ತೀರಾ ಅಂದ್ರೆ ಅದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟನೂ ಇಲ್ಲ, ನನಗೆ ಆಸಕ್ತಿನೂ ಇಲ್ಲ. ದಟ್ಸ್ ಓಕೆ ಕಾವ್ಯ, ನಿನಗೆ ಇಷ್ಟ ಇಲ್ಲ ಅಂದ್ರೆ ಅದನ್ನ ಕನ್ವೆ ಮಾಡಕ್ಕೆ ನೂರಾರು ದಾರಿಗಳಿರುತ್ತೆ. ಹೋಗ್ಲಿ ಅದ್ ಬಿಡು. ಅಮ್ಮ ಅಷ್ಟು ಪ್ರೀತಿಯಿಂದ ಏನೊಂದು ಹೇಳ್ತಾ ಇದಾರೆ ಅಂದ್ರೆ ಅದಕ್ಕೆ ಒಂದಷ್ಟು ರೀಸನ್ಸ್ ಇರುತ್ತೆ ಅಲ್ವಾ, ಒಂದಷ್ಟು ಒಳ್ಳೆ ಉದ್ದೇಶಗಳಿರುತ್ತೆ. ನೀನ್ ಯಾಕೆ ಅದನ್ನ ಯೋಚನೆ ಮಾಡ್ತಾ ಇಲ್ಲ? ನಂಗೆ ಆ ತರ ಎಲ್ಲ ಯೋಚನೆ ಮಾಡಕ್ ಬರಲ್ಲ. ಯೋಚನೆ ಮಾಡಕ್ ಬರಲ್ಲ ಅಂದ್ರೆ ಬರೋರ ಹತ್ರ ತಿಳ್ಕೋಬೇಕು. ಯಾವ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ಇದನ್ನೆಲ್ಲ? ಯಾರ ಹತ್ರ ಕಲ್ತ್ಕೋಬೇಕು? ಬದುಕು ಕಲ್ಸುತ್ತೆ ಕಾವ್ಯ, ನೀನ್ ಅದಕ್ಕೆ ಒಂದ್ ಚಾನ್ಸ್ ಕೊಡ್ಬೇಕು ಅಷ್ಟೇ. ಜೊತೆಗೆ ನಾನು ಇದೀನಿ ತಾನೆ. ಜೀವನ ಪೂರ್ತಿ ನೀನು ಸರಿ ತಪ್ಪುಗಳನ್ನ ತಿದ್ದುಕೊಂಡೇ ಇರ್ತೀನಿ. ಯಾಕೆ ಹಾಗೆ ನೋಡ್ತಿದ್ಯಾ? ಈಗೋನಾ? ಹಾಗಂದ್ರೆ ಹೀಗೆ ಹೀಗೆ ಎಲ್ಲಾನು ಕೇಳಿ ತಿಳ್ಕೋಬೇಕು. ಕೇಳಕ್ ಬರಲ್ಲ ನಂಗೆ. ಓಕೆ ಫೈನ್, ಎಲ್ಲ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಈಗ ಮನೆಗೆ ಬಾ, ಒಂದು ಸ್ಪೆಷಲ್ ಕ್ಲಾಸ್ ತಗೋತೀನಿ. ನಾನು ಎಲ್ಲಿಗೂ ಬರಲ್ಲ. ಕಾವ್ಯ, ಇಷ್ಟೊತ್ತು ನಾನು ಹೇಳಿದ್ದೇನು, ನೀನು ಮಾಡ್ತಾ ಇರೋದೇನು? ನಾನೇನು ಮಾಡ್ತಿದ್ದೀನಿ? ನಂಗೆ ಇಷ್ಟ ಇಲ್ಲದೆ ಇರೋದನ್ನ ಇಷ್ಟ ಇಲ್ಲ ಅಂತ ಹೇಳ್ತಿದ್ದೀನಿ, ಅದು ತಪ್ಪಾ? ಓಕೆ, ಈ ವಿಷಯ ನಾನು ಇಲ್ಲಿಗೆ ಬಿಡ್ತಾ ಇದ್ದೀನಿ. ನೀನೇ ಒಂದ್ಸತಿ ತಲೆ ಕೆಲಸ ಕೊಟ್ಟು ಯೋಚನೆ ಮಾಡಿ ನೋಡು, ಮನೇಲಿ ನಡೆದಿರೋ ವಿಷಯದಲ್ಲಿ ಯಾರ್ದು ತಪ್ಪು ಅಂತ. ನಿಂಗೆ ಈಗಲೂ ನಂದೇ ತಪ್ಪು ಅನ್ಸಿದ್ರೆ ನಾನು ಇಲ್ಲಿಂದ ವಾಪಸ್ ಹೊಟ್ಟೋಗ್ತೀನಿ. ನೀನೇನೋ ಮನೆ ಬಿಟ್ಟು ಬಂದ್ಬಿಟ್ಟೆ, ಯಾಕೆ ಹೇಳು? ನೀನು ಯಾವತ್ತೂ ನಮ್ಮನೆನ ನಿಮ್ಮನೆ ಅಂತ ಅನ್ಕೊಳ್ಳೇ ಇಲ್ಲ, ಆ್ಯಂಡ್ ನಮ್ಮನೆಲ್ಲ ನಿಮ್ಮವರು ಅಂತಲೂ ನೀನು ನೋಡ್ತಾ ಇಲ್ಲ. ನಮ್ಮ ಮಾತು ಕೇಳದೆ ಇದ್ರು ಓಕೆ, ಅಟ್ಲೀಸ್ಟ್ ಅಂಜಲಿ ಮಾತು ಕೇಳದೆ ಆ ರೀತಿ ಹೊರಟು ಬಂದಲ್ಲ. ಇದರಿಂದ ಅಂಜಲಿಗೆ ಎಷ್ಟು ಬೇಜಾರಾಗ್ತಿದೆ ಅಂತ ನಿನಗೆ ಗೊತ್ತಾ? ನನಗೆ ಯಾವತ್ತೂ ನನಗಿಂತ, ನನ್ನ ಈಗೋ ಪ್ರತಿಷ್ಠೆಗಳಿಗಿಂತ ನನ್ನ ಮನೆ ನನಗೆ ಮೊದಲು. ಸಂಬಂಧಗಳಲ್ಲಿ ಈಗೋ ಇರಬಾರ್ದು ಕಾವ್ಯ. ಅದು ಒಂದೇ ಕಾರಣಕ್ಕೆ ಇವತ್ತು ನಾನು ಇಲ್ಲಿವರೆಗೂ ಬಂದು ನಿನ್ನ ಮುಂದೆ ನಿಂತಿದ್ದೀನಿ. ಈಗಲೂ ನಾನು ನಿಂಗೆ 5 ನಿಮಿಷ ಟೈಮ್ ಕೊಡ್ತೀನಿ. ಕರೆಕ್ಟಾಗಿ ಯೋಚನೆ ಮಾಡಿ ಒಳ್ಳೆ ನಿರ್ಧಾರಕ್ಕೆ ಬಾ. ನಾನು ಕೆಳಗಡೆ ವೆಯ್ಟ್ ಮಾಡ್ತಿರ್ತೀನಿ. ಕಾವ್ಯನ ಹತ್ರ ಮಾತಾಡ್ದೆ. ಏನಾಯ್ತು ಅಳಿ ಅಂದರೆ? ಅವಳಿಗೆ 5 ನಿಮಿಷ ಟೈಮ್ ಕೊಟ್ಟಿದ್ದೀನಿ ಡಿಸಿಷನ್ ತಗೊಳಕ್ಕೆ. ಅಯ್ಯ, ನನ್ನ मगळु 5 ನಿಮಿಷದಲ್ಲಿ ಕಾಫಿನೇ ಕುಡಿಯಲ್ಲ ಅಂತದ್ರಲ್ಲಿ ಜೀವನದ ಬಗ್ಗೆ ಡಿಸಿಷನ್ ತಗೊಳ್ಳೋಕೆ ಅಳಿಯಂದ್ರು ಬರಿ 5 ನಿಮಿಷ ಕೊಟ್ಟಿದ್ದೀನಿ ಅಂತರಲ್ರಿ ಅಯ್ಯೋ ಪ್ರಭು ಪ್ರಭು ನೀನು ಹೋಗಬೇಡ ನೀನು ಹೋಗಿ ಕೂರ್ದು ನೋಡಿಲಿ ಇದನ್ನ ನಿರ್ಧಾರ ಮಾಡಬೇಕಾಗಿರೋದು ನಿನ್ನ ಮಗಳು ನಾನು ಅಲ್ಲ ನೀನು ಅಲ್ಲ ಅವಳೇ ನಿರ್ಧಾರ ತಗೊಳ್ಳಿ ನೀನು ಬಾ ಅಲ್ಲ ರೀ ನೀನು ಬೋಟ್ ಹಿಡ್ದಲ್ಲ ಬಾ ಬಾ ನೀನು समाधान माडे सुम्निरु ब्रो ऋषि निम्म अत्ते मुख यावत्तादरू अरळिरो कमलद तर इरोदन्न नीनु नोडिद्या अरळिरो कमल इरली मुडुतिरो तावरे हागू नोडिल्ल यावागलू हीगे प्रपंचने तले मेले होत्कोंडिरोर तर इर्तारप्प नानु इरोदे हीगे निमगे एनादरू प्रॉब्लमा अष्टक्कू कमल अंद्रू ओंदे तावरे अंद्रू ओंदे ए ऋषि निम्म अत्ते नम्म कन्वर्सेशन केळिस्कोतिद्दारे अंत आयितु ಅಂಜಲಿ ಇದು ನಿಮಗೆ ಓವರ್ ಆಯ್ತು ಅಂತ ಅನಿಸ್ತಿಲ್ವಾ ಹೇಗಿದ್ರು ಬ್ರೋ ಕಾವ್ಯನ್ ಕರ್ಕೊಂಡು ಬರಕ್ಕೆ ಹೋಗಿದ್ದಾನೆ ನೀವು ಯಾಕೆ ಇನ್ನ ಗುಮ್ಮ ಅಂತ ಕೂತಿದ್ದೀರಾ ಸ್ವಲ್ಪ ನಗಬಾರ್ದಾ ಹೇಳಿ ಋಷಿ ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದ್ರೆ ನೀವು ನಕ್ರೆ ಚೆನ್ನಾಗಿ ಕಾಣಿಸ್ತೀರಾ ನಾನು ನಗಿ ಅಂದ್ರೆ ನೀವು ಕೋಪ ಮಾಡ್ಕೋತೀರಾ ಕೋಪ ಮಾಡ್ಕೊಳ್ಳಿ ಅಂದ್ರೆ ನೀವು ನಗ್ತೀರಾ ಹಾಗಾದ್ರೆ ऋषि निम्म स्वल्प सैलेंट आगिरोदक्के हेळु ऋषि लाइफ अल्लि एरडु वस्तुगळु सैलेंट आगिद्रे तुम्बा प्रॉब्लम आगुत्ते ओंदु मोबाइल फोन एरडनेदु गंड मोबाइल फोन सैलेंट आगिद्रे इंपार्टेंट कॉल्स मिस आगुत्ते अदे गंड हेंडतिन सैलेंट आगि प्रीतिसिद्रे हेंडतिगे हेगे गोत्तागुत्ते अंत केळु ऋषि एनु इन्नोंद सल हेळक्के हेळु ऋषि अदे नानु सुम्मिद्रे नीवु नग्तीरा अंत केळु ऋषि ಅವ್ರು ನಗ್ತೀನಿ ಅಂದ್ರೆ ನಾನು ಇಡೀ ದಿನ ವ್ರತ ಮಾಡ್ತೀನಿ ವ್ರತ ಮಾಡಿ ಒಲ್ಸ್ಕೊಳ್ಳೋದು ದೇವ್ರನ್ನ ನಾನು ದೇವ್ರಲ್ಲ ಅಂತ ಹೇಳು ಋಷಿ ನಾನು ಇಷ್ಟೆಲ್ಲ ವ್ರತ ಮಾಡ್ತೀನಿ ಅಂದ್ರು ನನ್ನ ಬಗ್ಗೆ ಕರುಣೆ ಇಲ್ಲ ಅಂದ್ರೆ ನನ್ನ ಜೀವನ ಇಷ್ಟ ದೇವ್ರೆ ನೀನೇ ನೋಡ್ತಿದ್ಯಾ ತಾನೆ ಇವ್ರನ್ನ ಹೇಗಾದ್ರೂ ಒಪ್ಸಕ್ಕೆ ನೀನು ಐಡಿಯಾ ಕೊಡು ಪುಣ್ಯ ಕಟ್ಕೋ ನನ್ನ ಸಮಾಧಾನ ಆಗಲ್ಲ ಇಲ್ಲಿಂದ ಹೋಗೋದಕ್ಕೆ ಹೇಳು ಋಷಿ ಯಾವಾಗಲೂ ದೂರ ಕಳ್ಸೋದೇ ಆಯ್ತು ಹತ್ರ ಕರೆದು ಯಾವಾಗ ಅಂತ ಕೇಳು ಋಷಿ ಅಲ್ಲ ಅದು ಕಾವ್ಯನ ಬಗ್ಗೆ ಮಾತಾಡ್ತಿದ್ವಲ್ಲ ಅದನ್ನೇ ಕಂಟಿನ್ಯೂ ಮಾಡೋಣ ಕಾವ್ಯ ಏನು ಬಂದ್ಬಿಡ್ತಾಳೆ ಸ್ವಲ್ಪ ನಗು ಮುಖ ಇಟ್ಕೊಂಡ್ರೆ ಕೇಳು ಋಷಿ ಅವ್ರನ್ನ ನನ್ನ ಕಾವ್ಯನ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳಿ ಋಷಿ ಅಯ್ಯೋ ನೀವಿಬ್ರು ಮಧ್ಯೆ ನನ್ನನ್ನು ಯಾಕೆ ಹೇಳಿತಿದ್ದೀರಾ ಓಕೆ ಅದಕ್ಕೆ ನೀವು ಆಲ್ರೆಡಿ ಹೇಳಿದ್ದೀರಾ ನಾನು ಇನ್ನೊಂದು ಸಲ ಹೇಳ್ತೀನಿ ಬ್ರೋ ಅಂಜಲಿ ಅಂಜಲಿ ಇನ್ನೂ ಸ್ವಲ್ಪ ಹೊತ್ತು ಮಾತಾಡಬಹುದಿತ್ತಲ್ಲ ಛೇ ಬ್ರೋ ಯಾಕೆ ಇಷ್ಟೊಂದು ಡಲ್ ಆಗ್ತಿದ್ಯಾ ದಿನ ಉಪ್ಪಿಟ್ಟು ತಿನ್ನೋರ್ಗೆ ಇವತ್ತು ಚಿತ್ರನ್ನ ಸಿಕ್ಕಿದೆ ಅಂತ ಖುಷಿ ಪಡಬೇಕು ಟೈಮ್ ಮುಗೀತು ಅಂತ ನಾನು ಇಲ್ಲಿಂದ ಹೊರಡ್ತಾ ಇಲ್ಲ ಮತ್ತೆ ಕಾವ್ಯ ನಿಮ್ಮ ಮಾತು ಕೇಳೋ ಹಾಗಿದ್ದಿದ್ರೆ ಇಷ್ಟೊತ್ತಿಗಳು ನಮ್ಮ ಮನೇಲಿ ಇರ್ತಾ ಇದ್ಲು ಮೋರ್ ಓವರ್ ಅವಳನ್ನಿಂದ ಬಲವಂತವಾಗಿ ಕರ್ಕೊಂಡು ಹೋಗೋಕ್ಕೋಸ್ಕರ ನಾನು ಬರಲಿಲ್ಲ ಅವಳಿಗೆ ಇಷ್ಟ ಇದ್ರೆ ಅವಳು ಬರಲಿ ಅವಳನ್ನ ಯಾರೂ ತಡೆಯೋದಿಲ್ಲ ಅಟ್ ದ ಸೇಮ್ ಟೈಮ್ ಅವಳಿಗಿಷ್ಟ ಇಲ್ಲ ಅಂದರೂ ಅವಳನ್ನ ಬಲವಂತವಾಗಿ ಅತ್ತು ಕರೆಯೋರು ಯಾರೂ ಇಲ್ಲ ಎಲ್ಲ ಅವರವ್ರ ಇಷ್ಟ ಅಳಿಯಂದ್ರೆ ಪ್ಲೀಸ್ ಬಾಬಾ ನಾನೇನು ಬರ್ತೀನತ್ತೆ ಆಗಾಗ ಮನೆ ಕಡೆ ಬರ್ತಾ ಇರಿ ಅಲ್ಲ ಅಳಿಯಂದ್ರೆ ಅದು ಅಳಿಯಂದ್ರೆ ಅಯ್ಯೋ ಒಂದು ನಿಮಿಷ